ಮನ್ಮೂಲ್ ಈ ಒಂದು ಸಂಸ್ಥೆಯಿಂದ ಲಾಭ ಪಡೆಯುತ್ತಿರುವಂತ ಎಲ್ಲ ರೈತರಿಗೆ ನನ್ನ ನಮಸ್ಕಾರಗಳು ಮಿತ್ರರು मैं लंबी बात करना नहीं चाहता परंतु इतना जरूर कहना चाहता हूं आजादी के तुरंत बाद ही भारत के किसानों ने कोऑपरेटिव मंत्रालय कोऑपरेटिव मिनिस्ट्री कृषि मंत्रालय से अलग हो इसकी मांग की थी उस वक्त अगर इस पर किसी ने काम किया होता तो आज भारत के किसानों की स्थिति अलग होती परंतु मैं बधाई देना चाहता हूं देश के प्रधानमंत्री नरेंद्र मोदी जी को कि जिन्होंने अलग कोऑपरेटिव मिनिस्ट्री बनाकर भारत के किसानों के विकास का रास्ता प्रशस्त किया है स्वतंत्र बंदागने ई वंदु सहकारिता मंत्रालय सहकारी मंत्रालय कृषि मंत्रालय जो ಇದಕ್ಕೊಂದು ಬೇರೆ ಮಂತ್ರಾಲಯ ಇರಬೇಕು ಅನ್ನುವಂಥದ್ದು ನಮ್ಮ ರೈತರ ಮತ್ತು ಸಹಕಾರಿಗಳ ಬೇಡಿಕೆಯಾಗಿತ್ತು ಆ ಬೇಡಿಕೆಯನ್ನು ಆಗಲೇ ಮನ್ನಿಸಿದ್ರೆ ಇವತ್ತು ರೈತರದು ಮತ್ತು ಸಹಕಾರಿಗಳ ಸ್ಥಿತಿಯೇ ಬೇರೆ ಇರ್ತಾ ಇತ್ತು ಆದರೆ ದುರ್ದೈವದಿಂದ ಹಾಗೆ ಆಗಲಿಲ್ಲ ಇವತ್ತು ನಾನು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಅತ್ಯಂತ ಹೃದಯಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ ಅವರು ಈ ಸಹಕಾರಿತಾ ಮಂತ್ರಿ ಸಹಕಾರ ಮಂತ್ರಿ ಅಂತ ಹೇಳಿ ಹೊಸದಾಗಿ ಒಂದು ಡಿಪಾರ್ಟ್ಮೆಂಟ್ ಅನ್ನು ರಚಿಸಿ ಅದಕ್ಕೊಂದು ಮಂತ್ರಾಲಯವನ್ನು ಮಾಡಿದ್ದಾರೆ ನಾನು ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಔರ್ ಆಜ್ ಮೇ ಮಾಂಡ್ಯಾ ಮೇಗಾ ಡೇರಿ ಕೆ ಉದ್ಘಾಟನ್ ಕೆ ಮಂಚ್ ಸೆ ದೇಶ್ ಭರ್ ಕೆ ಕೋಆಪರೇಟಿವ್ ಕಾರ್ಯಕರ್ತಾ ಕೋ ಭಿ ಕಹನಾ ಚಾಹತಾ ಹೂ ಕಿ ಅಬ್ ಸಹಕಾರಿತಾ ಕೆ ಸಾಥ್ ಕೋಆಪರೇಟಿವ್ ಕೆ ಸಾಥ್ ಅನ್ಯಾಯ ನಹೀ ಹೋಗಾ ये भारत सरकार का निर्णय है नानो मंड्य मगा डेरिया ಒಂದು ವೇದಿಕೆಯಿಂದ ದೇಶದಲ್ಲಿರುವಂತ ಎಲ್ಲ ರೈತರಿಗೆ ಎಲ್ಲ ಸಹಕಾರಿಗಳಿಗೆ ಹೇಳಲಿಕ್ಕೆ ಬಯಸುತ್ತೇನೆ ಇನ್ಮೇಲೆ ಸಹಕಾರಿಗಳಿಗೆ ಸಹಕಾರಿ ಸದಸ್ಯರಿಗೆ ಮತ್ತು ರೈತರಿಗೆ ಯಾವುದೇ ರೀತಿಯಾದಂತ ಅನ್ಯಾಯವನ್ನು ಆಗಲಿಕ್ಕೆ ನಾವು ಬಿಡೋದಿಲ್ಲ ಅನ್ನುವಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸುತ್ತೇನೆ ಮಿತ್ರರು ಆಜ್ ಮೇಗಾ ಡೇರಿ ಕಾ ಜೋ ಉದ್ಘಾಟನ್ ಹುವಾ ಹೈ इसमें सिविल वर्क 73 करोड़ 73 करोड़ का है प्लांट एंड मशीनरी 188 करोड़ का है टोटल 260 करोड़ की लागत से 10 लाख लीटर 10 लाख लीटर पर डे प्रोसेसिंग का प्लांट यहां स्थापित हुआ है और इसके अंदर आगे इसको 14 लाख पर डे ले जाने की क्षमता भी है जब 10 लाख लीटर दूध 10 लाख लीटर मिल्क प्रोसेस होता है तो लाखों किसानों के घर में खुशहाली पहुंचती है इवत्तु ऐनि मंड्य मेगा डेरी उद्घाटन आगिदे ई उद्घाटनेयल्लि 73 कोटि रूपाय बिल्डिंग 183 कोटि रूपाय प्लांट एंड मशीनरी ಒಟ್ಟು 260 ಕೋಟಿ ರೂಪಾಯಿದಲ್ಲಿ ಈ ಒಂದು ಪ್ಲಾಂಟ್ ಮತ್ತು ಬಿಲ್ಡಿಂಗ್ ನಿರ್ಮಾಣ ಆಗಿದೆ ಇದರಲ್ಲಿ ಪ್ರತಿ ದಿವಸ 10 ಲಕ್ಷ ಲೀಟರ್ ಹಾಲನ್ನ ಪ್ರೊಸೆಸ್ ಮಾಡುವಂತ ಒಂದು ವ್ಯವಸ್ಥೆ ಇದೆ ಮುಂದಿನ ದಿವಸಗಳಲ್ಲಿ ಇದನ್ನ 14 ಲಕ್ಷ ಲೀಟರ್ ಮಾಡುವಂತ ಒಂದು ತೀರ್ಮಾನವನ್ನು ಅವರು ಮಾಡಿದ್ದಾರೆ ಆಜ್ ದೇಶ್ ಭರ್ ಮೇ ಕರ್ನಾಟಕ ಉನ್ ರಾಜ್ಯೋ ಮೇ ಸೇ ಹೈ जहां पर डेयरी कोऑपरेटिव डेयरी बहुत अच्छे से काम कर रही है आज कर्नाटक में 15,210 विलेज लेवल कोऑपरेटिव डेयरी है जिसमें लगभग 26.22 लाख फार्मर्स अपना दूध दे रहे हैं ದೇಶದಲ್ಲಿನೇ ಕರ್ನಾಟಕ ಕೋಆಪರೇಟಿವ್ ಡೈರಿ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದೆ ಇದರಲ್ಲಿ 15,210 ವಿಲೇಜಸ್ಗಳು ಹಳ್ಳಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ ಮತ್ತು 22,22,000 ರೈತರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ
तो आपको बता दें कि अमित शाह इस वक्त कर्नाटक के मांड्या में हैं, जहां वे एक रैली को संबोधन कर रहे हैं। इस दौरान वे मेगा डेयरी प्रोजेक्ट का उद्घाटन कर रहे हैं, जहां से उन्होंने दावा किया है कि ये बहुत बड़ा प्रोजेक्ट है जिसमें 260 करोड़ रुपए की लागत आई है। आपको बता दें कि ये जेडीएस का गढ़ है जहां वे पहुंचे हुए हैं, और वहीं पर बीजेपी इनरोड्स बनाने की कोशिश कर रही है, इसमें सेंधमारी की कोशिश कर रही है।